ಸೇವಾನಿವೃತ್ತ ಪ್ರಾಥಮಿಕ ಶಾಲಾ ಶಿಕ್ಷಕರ ಹಿಂಬಡ್ತಿ ಹಾಗೂ ಮುಖ್ಯ ಗುರುಗಳ ಬಡ್ತಿಯಲ್ಲಿ ಆಗಿರುವ ಅನ್ಯಾಯ ಖಂಡಿಸಿ ಸೋಮವಾರ ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ರಾಜ್ಯದ ಶಿಕ್ಷಕರು ಬೃಹತ್ ಹೋರಾಟ ನಡೆಯಿತು. ಈ ಹಿನ್ನೆಲೆಯಲ್ಲಿ ಗಜೇಂದ್ರಗಡ ತಾಲೂಕು ಶಿಕ್ಷಕರು ಭಾನುವಾರ ಗಜೇಂದ್ರಗಡದಿಂದ ಬೆಂಗಳೂರಿಗೆ ತೆರಳಿದ್ದರು. ಇನ್ನು ಈ ಕುರಿತಾಗಿ ಮಾತನಾಡಿದ ಪ್ರಾಥಮಿಕ ಶಾಲೆಯ ಶಿಕ್ಷಕ ಸಂಘ ಅಧ್ಯಕ್ಷ ವಿ ಎ ಹಾದಿಮನಿ, 2017 ಹೊಸ ವೃಂದ ಮತ್ತೆ ನೇಮಕಾತಿ ನಿಯಮಗಳನ್ನು ತಿದ್ದುಪಡಿ ಮಾಡಿ ಸೇವಾನಿವೃತ್ತ ಪ್ರಾಥಮಿಕ ಶಾಲಾ ಶಿಕ್ಷಕರ ಹಿಂಬಡ್ತಿ ಹಾಗೂ ಮುಖ್ಯ ಗುರುಗಳ ಬಡ್ತಿಯಲ್ಲಿ ಆಗಿರುವ ಅನ್ಯಾಯವನ್ನು ಸರಿಪಡಿಸಬೇಕೆಂದು ಒತ್ತಾಯಿಸಿದರು. ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘ ಬೆಂಗಳೂರು ತಾಲೂಕು ಘಟಕ ಗಜೇಂದ್ರಗಡ ಪ್ರಾಥಮಿಕ ಶಾಲಾ ಶಿಕ್ಷಕರು ಪಿ ಎಚ್ ಡಿ ಶಿಕ್ಷಕರಿಗೆ ಆಗಿರತಕ್ಕಂಥ ಅನ್ಯಾಯವನ್ನು ಕುರಿತು ಮೂರು ಹಂತದಲ್ಲಿ ನಾವು ಹೋರಾಟ ಕಾರ್ಯಕ್ರಮವನ್ನು ಹಾಕಿಕೊಂಡಿದ್ದೇವೆ. ದಿನಾಂಕ 5/8/2024 ಮೊನ್ನೆ ಜಿ ಎಸ್ ಪಾಟೀಲ್ ಸಾಹೇಬರು ಶಾಸಕರಿಗೆ ಮನವಿ ಕೊಡೋದ್ರ ಮುಖಾಂತರ ಹಾಗೂ ತಾಲೂಕಾ ತಹಸೀಲ್ದಾರಿಗೆ ಮನವಿ ಕೊಡೋ ಮುಖಾಂತರ ಹಾಗೂ ಕ್ಷೇತ್ರ ರಕ್ಷಣಾಧಿಕಾರಿಗಳಿಗೆ ಮನವಿ ಕೊಡೋ ಮುಖಾಂತರ ಒಂದೇ ಹಂತದಲ್ಲಿ ನಾವು ನಮ್ಮ ಆಗಿರತಕ್ಕಂಥ ಮೂರು ಪ್ರಮುಖ ಬೇಡಿಕೆಗಳು, ಒಂದನೇದ್ದು ಸಿ ಎಂಡ್ ಆರ್ ತಿದ್ದುಪಡಿ, ಎರಡನೇದ್ದು ಪದವೀಧರ ಶಿಕ್ಷಕರು ಪ್ರಾಥಮಿಕ ಶಾಲೆ ಇದ್ದಾಗ್ಯೂ ಅವರಿಗೆ ಬಡ್ತಿ ಕೊಡಲಾರ್ತಕ್ಕಂಥ ಅನ್ಯಾಯವನ್ನು ಕುರಿತು, ಇನ್ನು ಮೂರನೇದ್ದು ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಹಿರಿಯ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಪದೋನ್ನತಿ ಕೊಡಲಾರದೆ ಅವರು ಹಿಂಬಡ್ತಿ ಕೊಡ್ತಕ್ಕಂಥ ಒಂದು ಕುತಂತ್ರ ನೀತಿಯನ್ನು ಸರ್ಕಾರ ಅನುಸರಿಸ್ತಾ ಇದೆ. ಆ ಮೂರು ಬೇಡಿಕೆಗಳನ್ನ ಕುರಿತುಕೊಂಡು ಇನ್ನು ಎರಡನೇ ಹಂತದಲ್ಲಿ 7/8/2024 ಜಿಲ್ಲಾಧಿಕಾರಿಗಳಿಗೆ ಮತ್ತು ಉಸ್ತುವಾರಿ ಸಚಿವರಿಗೆ ಮನವಿ ಕೊಡುವ ಮುಖಾಂತರ ಎರಡು ಹಂತದ ನಾವು ಹೋರಾಟವನ್ನು ಮಾಡಿದ್ದೇವೆ ಈಗಾಗಲೇ. ಇನ್ನು ಮೂರನೇ ಹಂತದ ಒಂದು ಹೋರಾಟಕ್ಕೆ ನಾವು ನಾಳೆ 12/8/2024 ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ಅಭೂತಪೂರ್ವವಾಗಿರ್ತಕ್ಕಂಥ ಹೋರಾಟವನ್ನು ಇಡೀ ರಾಜ್ಯದ ಎಲ್ಲ ಪಿ ಎಚ್ ಡಿ ಶಿಕ್ಷಕರು ನಾಳೆ ಬೆಂಗಳೂರು ಚಲೋ ಕಾರ್ಯಕ್ರಮ ಹಾಕಿಕೊಂಡು ನಮ್ಮ ಅನ್ಯಾಯದ ವಿರುದ್ಧ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಆ ಪಿ ಎಚ್ ಡಿ ಶಿಕ್ಷಕರಿಗೆ ಯಾವತ್ತು ನ್ಯಾಯ ಸಿಗುವುದಿಲ್ಲೋ ಅಲ್ಲಿವರೆಗೂ ನಮ್ಮದು ಹೋರಾಟ ಇದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಗಜೇಂದ್ರಗಡ ತಾಲೂಕಾ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿ ಈ ಸಂದರ್ಭದಲ್ಲಿ ತಮ್ಮಲ್ಲಿ ವಿಷಯವನ್ನು ಹಂಚಿಕೊಳ್ತಾ ಇದ್ದೇನೆ. ಇನ್ನು ಗಜೇಂದ್ರಗಡ ಶಾಲೆಯ ಮುಖ್ಯ ಶಿಕ್ಷಕಿ ಆರ್ ಎಸ್ ಅಂಗಡಿ ಮಾತನಾಡಿ, ಶಾಲಾ ಶಿಕ್ಷಕರ ಸಂಘದ ತಾಲೂಕು ಘಟಕ ಅರುಣ ಗಜೇಂದ್ರಗಡ, ಪಿ ಎಚ್ ಡಿ ಶಿಕ್ಷಕರಾಗತಕ್ಕಂಥ ಅನ್ಯಾಯ ಕುರಿತು ನಾವು ನಾಳೆ 12/8/2024 ಫ್ರೀಡಂ ಪಾರ್ಕ್ನಲ್ಲಿ ಉಗ್ರ ಹೋರಾಟವನ್ನು ಮಾಡುತ್ತೀವಿ. ನಾವು ಎಲ್ಲರಿಗೂ ಬೆಂಬಲ ಸೂಚಿಸಿ ಅವ್ರಿಗೆ ಅನ್ಯಾಯ ಆಗಲಾರ್ದಂಗ ನಾವು ಒಂದು ಎಲ್ಲಿ ತನಕ ಇದು ಅಂತಂದ್ರೆ ನಮ್ಗೆ ನ್ಯಾಯ ಸಿಗೋರಿಗೆ ಒಂದು ಹೋರಾಟ. ಈ ನ್ಯಾಯಕ್ಕಾಗಿ ನಾವೆಲ್ಲರೂ ಬೆಂಬಲ ಸೂಚಿಸ್ತೀವಿ. ಎಲ್ಲರಿಗೂ ಚಿಂತಿಸಿ ಮುಂದೊಂದು ದಿವಸ ನಾವು 6/8 ಪಿ ಎಚ್ ಡಿ ಶಿಕ್ಷಕರು ನಮ್ಮ ಒಂದು ತರಗತಿಯನ್ನು ನಾವು ಬಹಿಷ್ಕಾರ ಮಾಡುವಂಥ ಒಂದು ಪರಿಸ್ಥಿತಿ ಬಂದರೂ ಅದಕ್ಕೂ ನಾವು ಬಹಿಷ್ಕಾರ ಮಾಡಿ ಸಿದ್ಧರಾಗಿ ಆಗಿದ್ದೇವೆ. ನಾವು ಉಗ್ರ ಹೋರಾಟವನ್ನು ಮಾಡಿ ನಮ್ಮ ನ್ಯಾಯವನ್ನು ನಾವು ದರ್ಶಿಸ್ಕೊತೀವಿ. ನಮ್ಮ ನಡೆ ಇರುವುದು ನ್ಯಾಯದ ಕಡೆ ಅಂತ ಹೇಳ್ತಾ ನನ್ನ ಎರಡು ಮಾತಿಗೆ ರಮ. ವಿ ಎ ಹಾದಿಮನಿ, ಎಸ್ ಕೆ ಸರ್ವಣಾಚಾರಿ, ಎಂ ಕೆ ಒಂಟಿ, ಎಂ ಎಂ ಹುಂಗು, ಬಿ ಎಸ್ ಅನ್ನಿಗೇರಿ, ಶ್ರೀಮತಿ ಎಸ್ ಆರ್ ಅಂಗಡಿ, ಶ್ರೀಮತಿ ಸುಧಾ ಜಾಡರ್, ಎಂ ಬಿ ಹಿರೇಮಠ್, ಎ ಎಸ್ ಗದ್ದಿಗೇರಿ, ಎಂ ಬಿ ಮಡಿವಾಳ, ಎಸ್ ಎ ಜಗಳೂರ್, ಎಸ್ ಬಿ ಕರಡಿ, ಎಸ್ ಆರ್ ನೆಲ್ಲೂರ್, ಪಿ ಎನ್ ಗಂಜಿ, ಎಚ್ ಕೆ ಕಾಳೆ, ಐ ಆರ್ ಎಲಿಗಾರ್, ಬಸವರಾಜ್, ಎಂ ಬಿ ದೊಡ್ಮನಿ, ಎಸ್ ಎಂ ಬಡಿಗೇರ್, ಎಂ ಇ ಚನ್ನೂರ್, ಆರ್ ಎಸ್ ಅಂಬೋರೆ, ಕರುಪ್ ಶೆಟ್ಟಿ, ಆರ್ ವಿ ನಿರಂಜನ್ ಇನ್ನಿತರರು ಇದ್ದರು.